ಕರ್ನಾಟಕ ರಾಜ್ಯದ ಅಜಾತ ಶತ್ರು ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಖಂಡ್ರೆ 26ನೇ ವಯಸ್ಸಿನಲ್ಲಿ ಭಾರತ ದೇಶದ 2ನೇ ಕಿರಿಯ ಸಂಸತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ತೋರಿಸಾಕತ್ತಾನೆ ನೋಡ್ರಿ. ಅದೇ ರೀತಿ ನಾವು ಚುನಾವಣೆಗಿಂತ ಮುಂಚಿತ ಇದೆ ಸಾಗರ್ ಖಂಡ್ರೆ ಗೆಲುವು ಖಚಿತ, ಸಾಗರ್ ಖಂಡ್ರೆ ಗೆಲುವು ಸಾಧಿಸಿ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾರ. ಅದೇ ರೀತಿ ರಾಧಾಕೃಷ್ಣ ಗುಲ್ಬರ್ಗಾದಿಂದ ಪ್ರವೇಶ ಮಾಡ್ತಾರ ಅನ್ನೋದು ಭವಿಷ್ಯವು ಇವತ್ತು ನಿಜ ಆಗೈತಿ. ಅವ್ರ ಜೊತೆ ಮುಂದಿರುವಂಥ ಸವಾಲುಗಳ ಬಗ್ಗೆ ನಾವು ಸಾಗರ್ ಖಂಡ್ರೆ ಜೊತೆ ಏನು ಮಾತಾಡಿದ್ದೀವಿ ಆ ದೃಶ್ಯ ನೋಡ್ರಿ, ಮತ್ತು ಪ್ರಮಾಣೋಚನ ದೃಶ್ಯ ನೋಡ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಕನ್ನಡ ನಂಬರ್ ಒನ್ ನ್ಯೂಸ್ ಕನ್ನಡ ಜವಾರಿ ಕಡಕ ಕಾಕ ಅಂದ ಬಟನ ಹೊಡ್ರಿ. ಮತ್ತೊಂದು ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಸಾಗರ್ ಈಶ್ವರ್ ಖಂಡ್ರೆ ಎಂಬ ಹೆಸರಿನ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.